ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಲ್ಲಿ ಅತಿಕ್ರಮಣ ಮಾಡಿಕೊಂಡಂತಹ ಜಾಗಗಳನ್ನ ತೆರವುಗೊಳಿಸಲಾಗುವುದು ಅಂತ ಪಾಲಿಕೆಯ ಆಯುಕ್ತರಾಗಿರುವ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಅಲ್ಲಿರುವಂತಹ ಜನರಿಗೆ ಈಗಾಗಲೇ ನೋಟಿಸ್ ಸಹ ನೀಡಲಾಗಿದೆ. ಹೀಗಾಗಿ ಅವರು ಬೇರೆಡೆ ಸ್ಥಳಾಂತರಗೊಂಡ್ರೆ ತುಂಬಾ ಒಳ್ಳೆಯದು. ಇದಾದ ನಂತರ ಮುಂದಿನ ಕ್ರಮ ಏನಿರುತ್ತೆ, ಅತಿಕ್ರಮಣವನ್ನು ತೆರವುಗೊಳಿಸುವಂತಹ ಕೆಲಸ, ಆ ಕೆಲಸಕ್ಕೆ ನಾವು ಮುಂದಾಗ್ತೀವಿ ಅನ್ನುವಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ಹಾಗಾದ್ರೆ ಯಾವೆಲ್ಲ ಏರಿಯಾಗಳಲ್ಲಿ ಅತಿಕ್ರಮಣ ಮಾಡಿಕೊಳ್ಳಲಾಗಿದೆ, ಅದನ್ನು ಯಾವ ರೀತಿ ತೆರವುಗೊಳಿಸುವ ಪ್ಲಾನ್ ಇದೆ ನೋಡೋಣ. ಅದಾದ ನಂತರ ಏನಂತಂದ್ರೆ ಸರಿ ಸುಮಾರು ತಾವು ಒಂದು 14 ಫೈನಾನ್ಸ್ ಅಂತ ತಗೊಂಡ್ರೆ ಇಲ್ಲಿವರೆಗೆ ಅರೌಂಡ್ 348 crores ಬರುತ್ತೆ ಅಂತ ಹೇಳ್ತಾರೆ. ಅದಾದ ನಂತರ ಮಣ್ಣೇನೆ ತಮ್ಮಿದೆ MGNY2 ಅಂತೇಳಿ ಮಹಾತ್ಮಾ ಗಾಂಧಿ ನಗರ ವಿಕಾಸ ಯೋಜನೆ ಅಡಿಯಲ್ಲಿ ಏನಂತಂದ್ರೆ ಅರೌಂಡ್ 200 crores ನಮ್ಗೆ ಹೋಗ್ಬಿಟ್ಟಿದೆ. ಅಂದ್ರೆ ಅದ್ರ 200 crores ಎಲ್ಲ ರೋಡ್ಸ್ ಬ್ರಿಡ್ಜ್ ಬಿಲ್ಡಿಂಗ್ ಬಿಟ್ಟು ಉದ್ದೆಲ್ಲ ತಗೊಳಕ್ ಅವಕಾಶ ಇದೆ. ಹೀಗಾಗಿ ಅದನ್ನು ಪ್ಲಾನ್ ಮಾಡಿದ್ದೀವಿ. ಹೀಗಾಗಿ ಬೇರೆ ಬೇರೆ ಇದರಲ್ಲಿ ಡೆವಲಪ್ಮೆಂಟ್ ನಡೀತಾ ಇದೆ. ಆಮೇಲೆ ಇನ್ನೊಂದು ನಾವು ನಮ್ಮ ಗಮನಕ್ಕೆ ಏನಂತಂದ್ರೆ ಈಗ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸರ್ ಮಾಡಿದ್ರು ಲಾಸ್ಟ್ ಟೈಮ್ ಮೀಟಿಂಗ್ ಮಾಡಿ ಈ ನಮ್ಮಲ್ಲಿ ಏನು ಪ್ರಾಪರ್ಟಿಗಳು ಎಷ್ಟಿದ್ದಾರೆ ಅಂತ ಕೇಳಿದ್ರು. ನಮ್ಮ ಹತ್ರ ಡಾಟಾ ಇರ್ತದೆ ಇನ್ನೊಂದು ಇಷ್ಟು ಪ್ರಾಪರ್ಟಿ ಇದ್ದಾವೆ. ನಮ್ಮಲ್ಲಿ ಏನಂತಂದ್ರೆ 2744 ಪ್ರಾಪರ್ಟಿ